ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಹಿಂದಿನ ಜೆಡಿಎಸ್ ಶಾಸಕರ ಅಪಪ್ರಚಾರದಿಂದ ತಮಗೆ ಸೋಲಾಯಿತು ಎಂದು ಶಿಡ್ಲಘಟ್ಟ ಜೆಡಿಎಸ್ ಅಭ್ಯರ್ಥಿ ಮೇಲೂರು ರವಿಕುಮಾರ್ ಬೇಸರ ವ್ಯಕ್ತಪಡಿಸಿದರು. ಕೆಲವರ ಕುತಂತ್ರದಿಂದ ತಮಗೆ ಚುನಾವಣೆಯಲ್ಲಿ ಸೋಲಾಯಿತು ಎಂದು ಶಿಡ್ಲಘಟ್ಟ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಮೇಲೂರು ರವಿಕುಮಾರ್ ಬೇಸರ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಹಿಂದಿನ ಜೆಡಿಎಸ್ ಶಾಸಕರಾಗಿದ್ದವರು ಮಾತೃಪಕ್ಷಕ್ಕೆ ದ್ರೋಹ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯೊಡನೆ ಕೈಜೋಡಿಸಿ ತಮ್ಮ ವಿರುದ್ಧ ಅಪಪ್ರಚಾರ ಮಾಡಿದರು ಎಂದು ಟೀಕಿಸಿದರು. ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುತ್ತವೆ ಎಂಬ ಅಪಪ್ರಚಾರವು ತಮಗೆ ಅಲ್ಪಸಂಖ್ಯಾತರ ಮತ ಸಿಗದಿರಲು ಕಾರಣವಾಯಿತು. ಅದರಲ್ಲೂ 60,000 ಮತ ನೀಡಿ ಮತದಾರರು ತಮ್ಮನ್ನು ಬೆಂಬಲಿಸಲಿದ್ದಾರೆ ಎಂದು ಮೇಲೂರು ರವಿಕುಮಾರ್ ಹೇಳಿದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ವೆಂಕಟೇಶ್, ಮುಖಂಡರಾದ ಬಂಕಮುನಿಯಪ್ಪ, ನಾಗರಾಜು ಹಾಜರಿದ್ದರು. ತುಮಕೂರು ಬಳಿ ಜ್ಯೋತಿಪುರದ ಗಣಪತಿ ದೇವಸ್ಥಾನಕ್ಕೆ ನುಗ್ಗಿದ ಕಳ್ಳರು ದೇವರ ಹುಂಡಿಯನ್ನು ದೋಚಿದ್ದಾರೆ. ತುಮಕೂರಿನ ಬೆಳಗುಂಬ ಬಳಿಯ ಜ್ಯೋತಿಪುರ ಗ್ರಾಮದ ದೇವಸ್ಥಾನದ ಹುಂಡಿಯನ್ನ ಕಳ್ಳರು ಅಪಹರಿಸಿದ್ದಾರೆ. ರಾತ್ರಿ ಬಾಲಮುರಿ ಗಣಪತಿ ದೇವಸ್ಥಾನದ ಬಾಗಿಲು ಒಡೆದು ನುಗ್ಗಿರುವ ಕಳ್ಳರು ಹುಂಡಿ ದೋಚಿದ್ದಾರೆ. ಅದರಲ್ಲಿ 40,000 ಹೆಚ್ಚಿನ ಮೊತ್ತದ ಭಕ್ತರ ಹಣವಿತ್ತೆಂದು ಹೇಳಲಾಗಿದೆ. ದೇವಸ್ಥಾನದಲ್ಲಿ ಇನ್ಯಾವುದೇ ವಸ್ತು ಕಳವಾಗಿಲ್ಲ. ದೇವರ ಮೇಲಿನ ಬೆಳ್ಳಿ ಚಿನ್ನದ ಒಡವೆ ಹುಂಡಿ ಹಣ ದೋಚುವ ಉದ್ದೇಶದಿಂದಲೇ ಕಳ್ಳರು ದೇವಸ್ಥಾನ ನುಗ್ಗಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಹುಂಡಿ ಹೊಡೆಯಲು ಯತ್ನಿಸಿ ಅದು ಸಾಧ್ಯವಾಗದೆ ಅದನ್ನೇ ಅಪಹರಿಸಿದ್ದಾರೆ ಎನ್ನಲಾಗಿದೆ. ರಾತ್ರಿ ಈ ಘಟನೆ ನಡೆದಿದ್ದು ಪೊಲೀಸರು ಕಳ್ಳರನ್ನ ಪತ್ತೆ ಹಚ್ಚಬೇಕು ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಪರಮೇಶ್ವರ್ ಮನವಿ ಮಾಡಿದರು. ಸುಮಾರು 3-4 ಗಂಟೆ ಟೈಮಲ್ಲಿ ಬೀಗ ಹೊಡೆದಿದ್ದಾರೆ. ಬೀಗ ಹೊಡೆದು ಒಂದು 35-40 ಸಾವಿರದಿಂದ 50,000 ರೂಪಾಯಿ ಹುಂಡಿಗಳಿಗೆ ಇರೋ ಸನ್ನಿವೇಶ ಇತ್ತು. ಆಮೇಲೆ ಇದು ಅರ್ಚಕರು ಒಂದು 15,000 ರೂಪಾಯಿ ದುಡ್ಡು ಒಳಗಡೆ ಇಕ್ಕಿದ್ರು. ಅದನ್ನು ಸಹ ತಗೊಂಡೋಗಿದ್ದಾರೆ. ಯಾರು ಏನೂ ಗೊತ್ತಿಲ್ಲ. ನಾವು ಕೇಸಂಗ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಬಂದಿದ್ದೀವಿ. ಅವರು ಎಲ್ಲ ಬಂದು ತನಿಖೆ ಮಾಡ್ಕೊಂಡು ಹೋಗಿದ್ದಾರೆ. ಸರ್, ನಿಮ್ಮ ಹೆಸರು? ಕ್ಯಾಸಂದ್ರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ತುಮಕೂರಿನಲ್ಲಿ ಇದೇ 23-27 ನೀಲಕಂಠೇಶ್ವರ ಸ್ವಾಮಿ ಉತ್ಸವ ಆಯೋಜಿಸಲಾಗಿದೆ. ನೀಲಕಂಠೇಶ್ವರ ಸ್ವಾಮಿ ಶತಮಾನೋತ್ಸವ ಸಮಿತಿಯಿಂದ ನೀಲಕಂಠೇಶ್ವರ ಸ್ವಾಮಿ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಟಿಎಚ್ ಶಿವಾನಂದ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ತಿಂಗಳ 23ಕ್ಕೆ ನೂತನವಾಗಿ ನಿರ್ಮಿಸಿರುವ ಕುರುಹಿನಶೆಟ್ಟಿ ವಿದ್ಯಾರ್ಥಿ ನಿಲಯದ ಉದ್ಘಾಟನೆ ಮಾಡಲಾಗುವುದು. ನಂತರ ಅಂಕುರಾರ್ಪಣಾ ಧ್ವಜಾರೋಹಣ ನಡೆಯಲಿದೆ. 24ರಂದು ಚಕ್ರನಾವರಣ ಪೂಜೆ, 25ರಂದು ಗೋಪುರ ಕಳಸ ಪ್ರತಿಷ್ಠಾಪನೆ, ಸಾಮೂಹಿಕ ಕಳಸ ಅಭಿಷೇಕ, ಗಿರಿಜಾ ಕಲ್ಯಾಣೋತ್ಸವ, ಪಲ್ಲಕ್ಕಿ ಉತ್ಸವ ನಡೆಯಲಿದೆ. 26ರಂದು ಅಭಿಷೇಕ ನೀಲಕಂಠೇಶ್ವರ ಸ್ವಾಮಿ ಉತ್ಸವ ಜರುಗಲಿದೆ. 27ರಂದು ನಗರದ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ, ಸಂಸದ ಮುದ್ದಾನ್ಮೇಗೌಡ, ಈಶ್ವರಪ್ಪ ಭೈರಪ್ಪ, ಮಲ್ಲಿಕಾರ್ಜುನ, ನಾಗಪ್ಪ ಇತರರು ಭಾಗವಹಿಸಲಿದ್ದಾರೆ. ಮತ್ತೆ 25ನೇ ತಾರೀಕು ಕಳಸಗೋಪುರ ಸ್ಥಾಪನೆ ನೀಲಕಂಠ ಸ್ವಾಮಿ ಅವರಿಗೆ, ಹಾಗೂ ಸಂಜೆ ಕಳಸಾಭಿಷೇಕ ಗಿರಿಜಾ ಕಲ್ಯಾಣೋತ್ಸವ ಕೂಡ ಇಟ್ಕೊಂಡಿದ್ದೀವಿ. ಅನಂತರದಲ್ಲಿ 26ನೇ ತಾರೀಕು ಸ್ವಾಮಿಯ ಅಭಿಷೇಕ, ಹಾಗೂ ನಮ್ಮ ತುಮಕೂರಿನ ರಾಜಬೀದಿಯಲ್ಲಿ ಸ್ವಾಮಿಯ ವಿಜೃಂಭಣೆಯಿಂದ ನಡೆಯುವಂಥ ಕೇರಳ ಹಾಗೂ ತಮಿಳುನಾಡಿನಿಂದ ಬಂದಂಥ ಕಲಾವಿದರಿಂದ ಕಲಾ ತಂಡಗಳಿಂದ ಒಂದು ವಿಜಯೋತ್ಸವ ಮಾಡಿ ರಾಜಬೀದಿಯ ಮೆರವಣಿಗೆಯಿಂದ ಮಾಡಿ ಒಂದು ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಂಡು ಮಾಡಿ ನಡೆಸ್ತಾ ಇದ್ದೀವಿ. ಹಾಗೂ 27ನೇ ತಾರೀಕು ನಮ್ಮ ತುಮಕೂರಿನಲ್ಲಿ ನಡೆಯುವಂಥ ಗಾಜಿನ ಮನೆಯಲ್ಲಿ ನಡೆಯುವಂಥ ಕಾರ್ಯಕ್ರಮ ನಮ್ಮ ಜನಾಂಗದ ಇಡೀ ಕರ್ನಾಟಕದಲ್ಲಿರೋಂಥ ನಮ್ಮ ಜನಾಂಗದ ಎಲ್ಲ ಕುಲ ಬಾಂಧವರು ಒಂದು ಕಡೆ ಸೇರಿ ಒಂದು ಸಮಾರಂಭವನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಜನಾಂಗದ ಒಂದು ಈ ಆಚರಣೆ ಭಾಳ ವಿಜೃಂಭಣೆ ನಡೆಯುತ್ತದೆ. ನಮ್ಮ ಎಲ್ಲ ಕುಲ ಬಾಂಧವರು ಹಾಗೂ ಸಮಸ್ತ ಕುಡಿಕಟ್ಟಿ ಜನಾಂಗದವರು ಕೂಡ ಎಲ್ಲ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮ
ನಮ್ಮ ತುಮಕೂರಿನಲ್ಲಿ ನಡೆಯುವಂತಹ ಕಾರ್ಯ ಮುಖಂಡರಾದ ಶಿವಪ್ರಕಾಶ್, ಚಂದ್ರಶೇಖರ್, ಬಸವರಾಜ್, ಸೋಮಶೇಖರ್ ಇನ್ನಿತರರು ಉಪಸ್ಥಿತರಿದ್ದರು. ಬಹುಮತ ಇಲ್ಲದ ಬಿಜೆಪಿಗೆ ಸರ್ಕಾರ ರಚನೆ ಮಾಡಲು ಅವಕಾಶ ನೀಡಿದ ರಾಜ್ಯಪಾಲರ ಕ್ರಮವನ್ನು ಜಿಲ್ಲಾ ಜೆಡಿಎಸ್ ಯುವ ಘಟಕ ಖಂಡಿಸಿದೆ. ಬಹುಮತ ಇಲ್ಲದ ಬಿಜೆಪಿಗೆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಟ್ಟ ರಾಜ್ಯಪಾಲರ ವರ್ತನೆಯನ್ನ ಜೆಡಿಎಸ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಹಿರೇಹಳ್ಳಿ ಮಹೇಶ್ ತೀವ್ರವಾಗಿ ಖಂಡಿಸಿದ್ದಾರೆ. ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿರೇಹಳ್ಳಿ ಮಹೇಶ್ ಅವರು, ರಾಜ್ಯಪಾಲ ವಾಜುಭಾಯಿ ವಾಲಾರವರು ಕೇಂದ್ರ ಸರ್ಕಾರದ ಕಪಿಮುಷ್ಟಿಗೆ ಸಿಲುಕಿದ್ದಾರೆಂದು ಆರೋಪಿಸಿದರು. ರಾಜ್ಯಪಾಲರು ಸಂವಿಧಾನದ ಅಂಶಗಳನ್ನು ಎತ್ತಿ ಹಿಡಿಯುವುದನ್ನು ಬಿಟ್ಟು ಪ್ರಧಾನಿ ಮೋದಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಅವರನ್ನು ಓಲೈಕೆ ಮಾಡುವಂತೆ ನಡೆದುಕೊಳ್ಳುವ ಮೂಲಕ ರಾಜ್ಯಪಾಲರ ಸ್ಥಾನಕ್ಕೆ ಇರುವ ಘನತೆಯನ್ನ ಗಾಳಿಗೆ ತೂರಿದ್ದಾರೆಂದು ಟೀಕಿಸಿದರು. ತಾವು ತಿಳಿದಂಗೆ 77 ಸ್ಥಾನಗಳು ಕಾಂಗ್ರೆಸ್, 38 ಸ್ಥಾನಗಳು ಜೆಡಿಎಸ್. ಇದು ಈ ಎರಡು ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ರಚನೆ ಮಾಡಲಿಕ್ಕೆ ಬಹುಮತ ತೋರಿಸಲಿಕ್ಕೆ ಅವಕಾಶ ಇದ್ರೂ ಸಹ ನಮ್ಗೆ ಇವತ್ತು ಅವಕಾಶ ಕೊಡ್ತಾ ಇಲ್ಲ. ಸುಮಾರು 104 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥದ್ದು ಮೆಜಾರಿಟಿ ಇಲ್ಲ ಪಕ್ಷಕ್ಕೆ. ಮೇಲ್ನೋಟಕ್ಕೆ ಎಲ್ಲರಿಗೂ ಕಾಣ್ತದೆ ಸಾಮಾನ್ಯವಾಗಿ, ಸಂಖ್ಯಾಬಲ ಇಲ್ಲದ್ರೂ ಸಹ ಅಂತ ಪಕ್ಷಕ್ಕೆ ಕರೆದು ಗೌರವ್ ಅವರು ಸರ್ಕಾರ ರಚಿಸಲಿಕ್ಕೆ ಅವಕಾಶ ಕೊಡ್ತಾರೆ ಅಂತಂದ್ರೆ ಇದು ನಾಚಿಕೆಗೇಡಿನ ಸಂಗತಿ. ಒಬ್ಬ ಕಾನೂನು ಅರಿವಿರ್ತಕ್ಕಂಥ ಒಬ್ಬ ರಾಜ್ಯಪಾಲರು ಈ ತಿರ್ತಕ್ಕಂಥ ಕೃತ್ಯ ಮಾಡ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿದ್ದಾರೆ ಅಂತಕ್ಕಂಥದ್ದು ನೇರವಾಗಿ ಎಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರ ಆಗ್ತದೆ. ಇದನ್ನು ಖಂಡಿಸ್ತಾ ಮಾನ್ಯ ಸ್ನೇಹಿತರೆ, ಏನು ಈಗ ಸುಪ್ರೀಂ ಕೋರ್ಟ್ ಆದೇಶ, ನಾಳೆ ಬಹುಮತ ಸಾಬೀತು ಮಾಡಲಿಕ್ಕೆ ಏನು ದಿನಾಂಕವನ್ನು ನಿಗದಿಪಡಿಸಿದ್ದಾರೆ, ಆ ಬಹುಮತ ಸಾಬೀತಾಗಲಿಕ್ಕೆ ಅವರು ವಿಫಲ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ನಾಳೆ ಲಿಸ್ಟ್ ಕೊಡಿ, ಸಹಿ ಕೊಡೋದಕ್ಕೆ ನಾಳೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದಾರೆ. ಶಾಸಕರ ಬೆಂಬಲ ಇರತಕ್ಕಂಥ ಮೆಜಾರಿಟಿ ಶಾಸಕರ ಸಹಿ ಘೋಷಣೆ ಕೊಡಲಿಕ್ಕೆ ನಾಳೆ ನಿಗದಿ ಮಾಡಿದ್ದಾರೆ. ನನ್ನ ಅಭಿಪ್ರಾಯ ಅದರಲ್ಲಿ ಅವರು ಫೇಲ್ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಕೇವಲ ಇನ್ನು 3-4 ದಿನಗಳಲ್ಲಿ ನಮ್ಮ ನಾಯಕರು ಆದಂತಹ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಆದಂತಹ ಸನ್ಮಾನ್ಯ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಡಿಸಿ ಗೌರಿಶಂಕರ್ ಅವರಿಗೆ 82,720 ಮತಗಳನ್ನು ನೀಡುವ ಮೂಲಕ ಶಾಸಕರನ್ನಾಗಿ ಆಯ್ಕೆ ಮಾಡಿದ ಮತದಾರರಿಗೆ ಹಿರೇಹಳ್ಳಿ ಮಹೇಶ್ ಕೃತಜ್ಞತೆ ಸಲ್ಲಿಸಿದರು. ಜಿಲ್ಲೆಯ ಎಲ್ಲಾ ಜೆಡಿಎಸ್ ಅಭ್ಯರ್ಥಿಗಳಿಗೆ ಮತ ನೀಡಿದ ಮತದಾರರಿಗೆ ಅಭಿನಂದಿಸಿದರು. ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರತಕ್ಕಂಥ ಉದ್ದೇಶ, ಮೊದಲನೆಯದಾಗಿ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಜನತೆಗೆ ನಮ್ಮ ಜನತಾದಳ ಪಕ್ಷಕ್ಕೆ ಮತವನ್ನು ನೀಡಿ ಜನತಾದಳದ ಅಭ್ಯರ್ಥಿಗಳನ್ನು ಜಯಶೀಲನಾಗಿ ಮಾಡಿದ್ದಂಥ ಎಲ್ಲ ನನ್ನ ಮತದಾರ ದೇವರುಗಳಿಗೂ ನಮ್ಮ ಪಕ್ಷದ ಪರವಾಗಿ ಮೊದಲಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೂ ವಿಶೇಷವಾಗಿ ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೂ, ನಮ್ಮ ಯುವಕರ ಕಣ್ಮಣಿ ಹಾಗೂ ನಮ್ಮ ನಾಯಕರು ಆದಂತಹ ಸನ್ಮಾನ್ಯ ಡಿಸಿ ಗೌರಿಶಂಕರ್ ಅವ್ರನ್ನ ಸುಮಾರು 82,740 ಅತ್ಯಧಿಕ ಮತಗಳನ್ನು ನೀಡಿ ಇವತ್ತು ಏನು ಶಾಸಕರನ್ನಾಗಿ ಮಾಡಿ ಶಾಸನಸಭೆಗೆ ಕಳಿಸಿದರೆ, ಆ ನನ್ನ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮತದಾರ ಪ್ರಭುಗಳಿಗೆ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು ಅಭಿನಂದನೆಯನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಜೆಡಿಎಸ್ ಮುಖಂಡರುಗಳಾದ ಹಾಲ್ನೂರು ಅನಂತ್, ಗೂಳೂರಿನ ಪಾಲನೇತ್ರಯ್ಯ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶ್, ಜಿಲ್ಲಾ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮಮ್ಮ, ನಗರ ಮಹಿಳಾ ಘಟಕದ ಅಧ್ಯಕ್ಷೆ ಲೀಲಾವತಿ ಮತ್ತಿತರರು ಪಾಲ್ಗೊಂಡಿದ್ದರು. ಬಿಎಸ್ವೈಗೆ ಪ್ರಮಾಣ ವಚನ ಸ್ವೀಕರಿಸಲು ಅವಕಾಶ ನೀಡಿದ ರಾಜ್ಯಪಾಲರ ನಡೆ ಖಂಡಿಸಿ ಕುಣಿಗಲ್ನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಒಟ್ಟು ಶಾಸಕರ ಬಹುಮತ ಇದ್ದರೂ ರಾಜ್ಯಪಾಲರು ಕೇಂದ್ರದ ಬಿಜೆಪಿ ಸರ್ಕಾರದ ಒತ್ತಡಕ್ಕೆ ಮಣಿದು ಬಹುಮತ ಇಲ್ಲದ ಯಡಿಯೂರಪ್ಪ ನೇತೃತ್ವದ ಬಿಜೆಪಿಗೆ ಸರ್ಕಾರ ರಚನೆಗೆ ಅವಕಾಶ ಕೊಟ್ಟ ಕ್ರಮ ಖಂಡಿಸಿ ರಾಜ್ಯಪಾಲರ ವಿಧಾನಸಭಾ ವಿರೋಧಿ ನೀತಿ ಖಂಡಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮುಖಂಡರು ಕುಣಿಗಲ್ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ, ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ನಾರಾಯಣ್ ನೇತೃತ್ವದಲ್ಲಿ ತಾಲೂಕು ಕಚೇರಿ ಬಳಿ ಸಂಘಟಿತರಾದ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ರಾಜ್ಯಪಾಲರ ಧೋರಣೆ ಖಂಡಿಸಿ ಬಿಜೆಪಿ ಮತ್ತು ರಾಜ್ಯಪಾಲರ ವಿರುದ್ದ ಘೋಷಣೆ ಕೂಗಿ ಪ್ರತಿಭಟನಾ ಸಭೆ ನಡೆಸಿದರು.
ಈ ವೇಳೆ ಮುಖಂಡ ರಂಗಣ್ಣಗೌಡ ಮಾತನಾಡಿ, ಜೆಡಿಎಸ್ ಕಾಂಗ್ರೆಸ್ನ ಒಟ್ಟು ಶಾಸಕರ ಸಂಖ್ಯಾ ಬಲವನ್ನ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಟ್ಟಿದ್ದರೂ ಸಹ ರಾಜ್ಯಪಾಲರು ಒಂದು ಪಕ್ಷದ ಏಜೆಂಟರಂತೆ ವರ್ತಿಸುವುದು ಖಂಡನೀಯ. ರಾಜ್ಯಪಾಲರು ಕೇಂದ್ರದ ಬಿಜೆಪಿ ಸರ್ಕಾರ ಸೂಚನೆ ಮೇರೆಗೆ ಬಿಜೆಪಿ ಪಕ್ಷಕ್ಕೆ ಅನುಕೂಲ ಮಾಡಿಕೊಡಲು ಸಂವಿಧಾನದ ಅಂಶಗಳನ್ನು ಗಾಳಿಗೆ ತೂರಿ ಸರ್ವಾಧಿಕಾರಿಯಂತೆ ನಡೆದುಕೊಳ್ಳುತ್ತಿರುವುದು ಖಂಡನೀಯ ಎಂದರು. ರಂಗಸ್ವಾಮಿ ಮಾತನಾಡಿ, ರಾಜ್ಯಪಾಲ ವಿಆರ್ ವಾಲರವರಿಂದ ಸಂವಿಧಾನ ವ್ಯವಸ್ಥೆಯು ಕಗ್ಗೊಲೆಯಾಗಿದೆ. ಮೂಲತಃ ಬಿಜೆಪಿ ಹಿನ್ನೆಲೆಯ ರಾಜ್ಯಪಾಲರು ಸಂವಿಧಾನದ ಅಂಶಗಳನ್ನು ಎತ್ತಿ ಹಿಡಿಯುವುದನ್ನು ಬಿಟ್ಟು ಪ್ರಧಾನಿ ಮೋದಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಅವರನ್ನು ಓಲೈಕೆ ಮಾಡುವಂತೆ ನಡೆದುಕೊಳ್ಳುವ ಮೂಲಕ ರಾಜ್ಯಪಾಲರ ಸ್ಥಾನಕ್ಕೆ ಇರುವ ಘನತೆಯನ್ನು ಗಾಳಿಗೆ ತೂರಿದ್ದಾರೆ. ಡಾ ಬಿಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನಕ್ಕೆ ಚ್ಯುತಿ ತಂದಿದ್ದಾರೆ. ರಾಷ್ಟಪತಿಗಳು ಈ ಅಂಶಗಳನ್ನು ಪರಿಗಣಿಸಿ ರಾಜ್ಯಪಾಲರನ್ನ ವಜಾಗೊಳಿಸಿ ಬಹುಮತ ಇರುವ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ರಚನೆಗೆ ಒತ್ತು ನೀಡಿ ಸಂವಿಧಾನದ ಆಶಯ ಎತ್ತಿ ಹಿಡಿಯಬೇಕು ಎಂದು ಆಗ್ರಹಿಸಿದರು. ವಕೀಲ ಮುಮ್ತಾಜ್ ಅಹಮದ್, ಜೆಡಿಎಸ್ ಮುಖಂಡ ಬೆನವಾರ ಶಿಶಿಣ. ಮೆಮೋರಾಂ ಕೊಟ್ಟಿರ್ತಾರೆ, ನಮ್ಮನ್ನ ಆಹ್ವಾನ ಮಾಡಬೇಕು ಅಂತ. ಕೇವಲ ಯಾವುದೇ ಬಹುಮತ ಇಲ್ಲದೆ 104 ಬಿಜೆಪಿ ಇರ್ತಕ್ಕಂತ ಅವರಿಗೆ ಮಾತ್ರ ಆಹ್ವಾನ ಮಾಡಿದರೆ ಇವತ್ತು ಕೇಂದ್ರ ಸರ್ಕಾರ ಏನು ಒಂದು ಪ್ರಜಾಪ್ರಭುತ್ವನ ಸಂವಿಧಾನನ ಕಗ್ಗೊಲೆ ಮಾಡ್ತಾ ಇದೆ ಅಂತಂದ್ರೆ ಈ ರಾಷ್ಟ್ರದಲ್ಲಿ ಇರ್ತಕ್ಕಂತ ಯಾವ ಭಾಗದಲ್ಲಿ ಹೋದ್ರು ಸಂವಿಧಾನಕ್ಕೆ, ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಇವತ್ತು ಬಿಜೆಪಿ ಸರ್ಕಾರ ಎಲ್ಲೂ ಒಂದು ಕಿಂಚಿತ್ತುವೇ ಕವಡೆ ಕಾಸಿಗುವಷ್ಟು ಸಂವಿಧಾನಕ್ಕೆ ಬೆಂಬಲ ಕೊಡ್ತಾ ಇಲ್ಲ. ಇವತ್ತು ಏನಾಗಿದೆ ಅಂತಂದ್ರೆ ಬಿಜೆಪಿ ಸರ್ಕಾರದ ಸನ್ಮಾನಿಸಿ ನರೇಂದ್ರ ಮೋದಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ ಸಂವಿಧಾನ ಅಂದ್ರೆ ಆರ್ಎಸ್ಎಸ್ ಮತ್ತೆ ಏನು ಅವರ ಅಂಗ ಸಂಸ್ಥೆಗಳು ಮಾತ್ರ ಅವರಿಗೆ ಸಂವಿಧಾನ ಅಂತ ಕಾಣ್ತಾ ಇದೆ. ಇವತ್ತೇನಾದ್ರೂ ಸಂವಿಧಾನನ ಗೌರವ ಕೊಟ್ಟು ಕಾಪಾಡ್ಕೊಂಡು ಬರ್ತಕ್ಕಂತ ಯಾವ್ದಾರ ಸರ್ಕಾರ ಭಾರತ ದೇಶದಲ್ಲಿ ಏನಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಏನಿವತ್ತು ನಮ್ಮ ಏನು ಕರ್ನಾಟಕದ ಒಂದು ನೀತಿಗೆಟ್ಟ ಬಿಜೆಪಿಯವರ ಅಳತೆಗೆ ಕುಣಿದು ಇವತ್ತು ರಾಜ್ಯಪಾಲರು ಅವ್ರಿಗೆ ಬೆಳಿಗ್ಗೆ ರಾತ್ರೋರಾತ್ರಿಯಲ್ಲಿ ಬೆಳಿಗ್ಗೆನೆ ಅವ್ರಿಗೆ 10 ಗಂಟೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಟ್ಟವರೇ, ಇದು ಭಾರತದ ಸಂವಿಧಾನ. ಐಜಿ ರಮೇಶ್, ಸ್ವಾಮಿ, ಶೀರ್ಷ ಇತರರು ಇದ್ದರು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಚುನಾವಣೆ ಸೋತರೂ ಸಮಾಜ ಸೇವಾ ಕಾರ್ಯ ಮುಂದುವರಿಸುವುದಾಗಿ ಪಕ್ಷೇತರರಾಗಿ ಸ್ಪರ್ಧಿಸಿದ್ದ ಅಂಜನಪ್ಪ ಹೇಳಿದ್ದಾರೆ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಪರಾಭವಗೊಂಡಿರುವ ಪಕ್ಷೇತರ ಅಭ್ಯರ್ಥಿ ಅಂಜನಪ್ಪ ತಮ್ಮ ಸೋಲಿಗೆ ನಿರಾಶೆ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮ ಸೇವಾ ಟ್ರಸ್ಟ್ನಿಂದ ಕ್ಷೇತ್ರದಲ್ಲಿ ಹಲವು ಸಮಾಜ ಸೇವಾ ಕಾರ್ಯ ಮಾಡಿದ್ದು ಸೇವೆಯನ್ನ ಮುಂದುವರಿಸುವುದಾಗಿ ಹೇಳಿದರು. ಕೆಲವರು ತಮ್ಮ ವಿರುದ್ದ ಅಪಪ್ರಚಾರ ಮಾಡಿ ಮತದಾರರಲ್ಲಿ ಗೊಂದಲ ಉಂಟು ಮಾಡಿದ್ದು ಕೂಡ ತಮ್ಮ ಸೋಲಿಗೆ ಕಾರಣವಾಯಿತು. ಆದರೂ ತಮಗೆ 10,986 ಮತ ನೀಡಿ ಬೆಂಬಲ ನೀಡಿದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಅಂಜನಪ್ಪ ಹೇಳಿದರು. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತದೋ ಇಲ್ಲ ತಪ್ಪು ಅನ್ನಿಸೋದು ನಮಗೂ ತೋರಿಸ್ತಾ ಇಲ್ಲ. ಆದರೂ ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಒಪ್ಪಿಕೊಳ್ಬೇಕಾಗ್ತದೆ. ಇದು ರಾಜಕಾರಣ, ಅವರವ್ರ ಕೆಲಸ ಅವರವ್ರು ಮಾಡಿದ್ದಾರೆ. ನಾವು ಎಲ್ಲ ಒಂದು ಕಡೆ ವೈಫಲ್ಯನ ಕಂಡಿದ್ದೀವಿ. ನಾವು ರಾಜಕೀಯನ ರಾಜಕೀಯವಾಗಿ ಮಾಡಬೇಕಿತ್ತು, ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದನ್ನು ಸಹ ಜನ ಗುರುಸಂತ ವಿಚಾರದಲ್ಲಿ ಗುರುಸ್ತಾ ಇದ್ರು. ಗುರುಸಂತ ಮಟ್ಟಕ್ಕೂ ಸಹ ಕ್ಷೇತ್ರ ಬಂದಿತ್ತು, ಬಹಳಷ್ಟು ಜನಪ್ರಿಯತೆ ಜನನು ಮಾತಾಡ್ಕೊಳ್ಳೋದಾಗಿತ್ತು. ಅದನ್ನು ಮತವಾಗಿ ಪರಿವರ್ತನೆ ಮಾಡುವಂತ ನಿಟ್ಟಿನಲ್ಲಿ ನಾವು ಸಹ ಎಡವಿದ್ದೀವಿ. ಆದರೂ ಸಹ ಜನ ನಮಗೆ ಯಾವುದೇ ಒಂದು ಮುಖಂಡರ ಬಲ ಇಲ್ಲ, ಗ್ರಾಮಗಳಲ್ಲಿ ನಮ್ಮದೇ ಆದಂಥ ಒಂದು ಗುಂಪಿಲ್ಲ. ಸ್ವಯಂ ಪ್ರೇರಿತವಾಗಿ ನಾವು ಹೋಗಿ ಎಷ್ಟು ಮತ ಕೇಳಿದ್ವೋ ಅಷ್ಟು ಮನೆ ರೀಚ್ ಮಾಡಿದ್ದೀವೋ. ಆ ಮನೆಗಳಲ್ಲಿದ್ದಂಥವ್ರು ವಾಲಂಟಿಯರ್ ಆಗಿ ಸಾಕಷ್ಟು ಸುಮಾರು 10,900 ಹೆಚ್ಚು ಮತಗಳನ್ನ ನಮಗೆ ಕೊಟ್ಟು ಅವರ ಒಂದು ಅಭಿಮಾನ ಮೆರೆದಿರ್ತಾರೆ. ಅವ್ರಿಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇಷ್ಟೊಂದು ಜನ ನಮ್ಮ ಬೆನ್ನಿಗೆ ಇದ್ದಾರೆ, ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ. ಮುಖಂಡರಾದ ಕೃಷ್ಣಪ್ಪ, ದೇವರಾಜು, ಅಪ್ಸರ್ಪ ಶಾ, ಅಶ್ವತ್ಥನಾರಾಯಣ ರೆಡ್ಡಿ, ಶಿವಣ್ಣ, ಬೈರೇಗೌಡ ಸುದ್ದಿಗೋಷ್ಠಿಯಲ್ಲಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.